ನನ್ಗೆ ಓಟ ಗೆಲ್ಲಿಸ್ತಾರೆ ಅಂತಾರಲ್ಲ. ಓ ಸರ್ ಬನ್ನಿ ಸರ್, ಅದು ಅವ್ರಿಗೆ ಅವ್ರ ಮನಸ್ಸಿಗೆ ಬರ್ಬೇಕು ಸರ್. ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿದೆ ಸರ್. ತಾಂಬಿಟ್ರೆ ಎಲ್ಲಿ ಸರ್ ಬರಕ್ಕಾಗುತ್ತೆ? ಕಷ್ಟ ಇದೆ ಸರ್, ಯಾಕೆಂದ್ರೆ ಓಟ್ ಅಂತೂ ಚೇಂಜ್ ಆಗ್ಬೋದು. ಆಮ್ ಆದ್ಮಿ ಪಕ್ಷ ಬರುತ್ತೆ ಅನ್ನೋ ಸುಳ್ಳದು. ಅರೇ ಸರ್ ಹೇಳ್ತಿಲ್ವಾ ನಾನು, ಸರ್ 500 ಕೊಟ್ರೆ ಅವನ ಕಡೆಗೆ, 1000 ಕೊಟ್ರೆ ಅವನ ಕಡೆಗೆ, 2000 ಕೊಟ್ರೆ ನನ್ನ ಕಡೆಗೆ, ನೀವು 3000 ಕೊಟ್ರೆ ನಿನ್ನ ಕಡೆಗೆ ಜೈ ಅಂದ್ಬಿಡ್ತಾರೆ. ಕುಮಾರಸ್ವಾಮಿ ನೋಡಿದ್ರೆ ಯಾರು ನೋಡೋದು, ಇವತ್ತು 3000 ಕೊಡ್ತೀಯ ನಿನ್ನ ಕಡೆಗೆ ಬರ್ತೀನಿ, 2000 ಕೊಡ್ತೀಯ ಅವನ ಕಡೆಗೆ ಹೋಗಿ. ಮೋದಿ ಮುಖ್ಯ ನಮಗೆ, ಇಲ್ಲಿರೋ ನೋಡಿ ಓಟ್ ಹಾಕಲ್ಲ, ಮೋದಿ ನೋಡಿ ಓಟ್ ಹಾಕ್ತೀವಿ ಖಂಡಿತ. ಇಲ್ಲಿರೋದನ್ನ ಕಂಟ್ರೋಲ್ ಮಾಡ್ಕೋಬೇಕು ಸರ್. ಪಾಪ ಅವ್ರು ಮೋದಿ ಒಬ್ಬ ರಿಯಾನ್ಸರ್ ಮಾಡಕ್ಕಾಗುತ್ತೆ. ಮನೇಲಿ 10 ಜನ ಇದ್ದಾಗ ಒಬ್ಬರು ಮಾತು ಕೇಳಿದಾಗ ಆ ಮನೆಗೆ ಟೀನ ನಡ್ಕೊಂಡು ಹೋಗೋದು. ಈಗ ನೋಡಿ ಅವ್ರು ಬಂದಾಗ ರೋಡ್ ಮಾಡ್ತಾರೆ, ಅವ್ರು ಬರಲಿಲ್ಲ ಅಂದ್ರೆ ರೋಡೇ ಮಾಡಲ್ಲ. ಪ್ರಧಾನಿ ರೋಡ್ ಮಾಡ್ಸಕ್ಕೋಸ್ಕರ ಮೋದಿ ಮಕ್ಕ ನೋಡಿ ಓಟ್ ಹಾಕೋದು ಫೈಟ್ ಆಗುತ್ತೆ. ಮತ್ತೆ ಅದಂತೂ ನಿಜ, ಎಲ್ಲ ನಾನಾಗ್ಬೇಕು ನಾನಾಗ್ಬೇಕು, ಇಲ್ಲ ನನ್ನ ಪಕ್ಷ ಬಿಟ್ಟು ಹೋಯ್ತೀನಿ ಅಂತ ಕುಂತ್ಕತ್ತಾರೆ. ಈ ತರ ಬಂದಾಗ ಜನಗಳು ಎಲ್ಲಿಗೆ ಯಾರಿಗೆ ಅಂತ ಇಲ್ಲ ಇಲ್ಲ ಇಲ್ಲ. ಈಗ ಇತ್ತೀಚೆಗೆ ಈಗ ಎಲೆಕ್ಷನ್ ಬರೋ ಮೂಮೆಂಟ್ ಅಲ್ಲಿ ಎಲ್ಲ ರೋಡ್ಗಳು ರಸ್ತೆಗಳು ಮೋರಿಗಳೆಲ್ಲ ಕಿತ್ತಾಕಿ ಈಗ ರೆಡಿ ಮಾಡ್ತಾರೋ ಆ ತರದಲ್ಲಿ ಮಾಡ್ತಾರೋ ಏನ್ ಕೆಲಸ ಮಾಡ್ತಾರೆ ಇವ್ ಯಾವಾಗ ಗುಂಟೋಯ್ತದೋ ಗೊತ್ತಿಲ್ಲ. ಇವತ್ತೇ ಕೇಳ್ತಾ ಇರೋದು ಇವೆಲ್ಲ ಬಸ್ ಬಿಟ್ಟಿದ್ದಾರೆ, ಇವಾಗಲೇ ಕೇಳ್ತಾ ಇರೋದು ಅವ್ರನ್ನ, ಅವ್ರು ಏನು ಅಂತ ಗೊತ್ತಿಲ್ಲ, ಅವ್ರು ಏನ್ ಕೆಲಸ ಮಾಡೋರು ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಈಗ ಎಲ್ಲ ಅಭಿವೃದ್ಧಿ ಆಗ್ತೈತೆ, ಚೆನ್ನಾಗವ್ರೆ ಎಲ್ಲ ಬೆಳೀತಾವ್ರೆ, ಅದಕ್ಕೆ ನನಗೆ ಓಟ ಗೆಲ್ಲಿಸ್ತಾರೆ ಅಂತಾರಲ್ಲ. ಓ ಸರ್ ಬನ್ನಿ ಸರ್, ಅದು ಅವ್ರಿಗೆ ಅವ್ರ ಮನಸ್ಸಿಗೆ ಬರ್ಬೇಕು ಸರ್. ಅವ್ರ ಮನಸ್ಸಿಗೆ ಅವ್ರಿಗೆ ಬರ್ಬೇಕು, ನಾವ್ ಹೇಳಕ್ಕಾಗಲ್ಲ. ಈಗ ನೀವು ಚೇಂಜಸ್ ಹೊಸಬ್ರು ಬರ್ಬೇಕು ಅಂದಿದ್ದಕ್ಕೆ ಪ್ರಶ್ನೆ ಕೇಳ್ತೀನಿ. ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿದೆ ಸರ್ ಡೆಲ್ಲಿ. ನೋಡಿ ಏನೆಲ್ಲ ಮಾಡಿದೀವಿ, ಉಚಿತ ಕರೆಂಟ್ ಎಲ್ಲ ಕೊಟ್ಟಿದೀವಿ. ನಮ್ಮನ್ನ ಗೆಲ್ಲಿಸ್ಲಿ ಬಸವನಗುಡಿಯಲ್ಲಿ, ನಾವು ಚೇಂಜ್ ಮಾಡ್ತೀವಿ ಕರ್ನಾಟಕ, ನೀವು ಡೆಲ್ಲಿ ಮಾಡ್ತೀವಿ. ಅದು ಸರ್ ಎಲ್ಲರೂ ಬರ್ಬೇಕು ಸರ್. ಒಂದ್ ನೀವು 4-5 ವರ್ಷ 6 ಸೀಟ್ ತಗೊಂಡ್ಬಿಟ್ರೆ ಎಲ್ಲಿ ಸರ್ ಬರಕ್ಕಾಗುತ್ತೆ? ಈಗ ನೀವು ಬಂದ್ಬಿಟ್ಟು 10 ಸೀಟ್ ನಾವು ಎತ್ಕೊಂಬಿಟ್ಟು ಮಾಡಕ್ಕಾಗ್ತಿ, ನಾವು ಮಾಡಕ್ಕಾಗತ್ತೆ ಸರ್? ಇಲ್ಲೇನಿದ್ರು ಇರೋದೇ ಬಿ ಜೆ ಪಿ ಒಂದೇ ಸರ್. ಇಲ್ಲಿ ಇಲ್ಲಿ ನಡೀತಿರೋದೇ ಬಿ ಜೆ ಪಿ ಒಂದು ಚೆನ್ನಾಗಿ ನಡೀತಿದೆ ಅಷ್ಟೇ. ಅವ್ರೊಂದು ಸ್ವಲ್ಪ ಅಲ್ಲೆಲ್ಲ ಚೆನ್ನಮ್ಮಿಕೆ ರಾಜಕೀಯ ಒಂದು ಚೆನ್ನಾಗಿ ನಡೀತಿದೆ, ಬಿ ಜೆ ಪಿ ಬರ್ತಾರೆ ಇಲ್ಲಿ, ಅದೊಂದೇ ಇಲ್ಲಿ. ಇಲ್ಲ ಆಮ್ ಆದ್ಮಿ ಅವ್ರು ಹೇಳ್ತಾವ್ರೆ ಸರ್, ಜನಕ್ಕೆ ಬೇಜಾರಾಗ್ಬಿಟ್ಟೈತೆ ಪಾರ್ಟಿಗಳು ನೋಡಿ, ಆಮ್ ಆದ್ಮಿ ಬರ್ತದೆ ಸರ್. ಅದೊಂದು ಹೇಳ್ಬೋದು, ಕಷ್ಟ ಇದೆ ಸರ್. ಯಾಕೆಂದ್ರೆ ಓಟ್ ಒಂಚೂರು ಚೇಂಜ್ ಆಗ್ಬೋದು, ಆಮ್ ಆದ್ಮಿ ಪಕ್ಷ ಬರುತ್ತೆ ಅನ್ನೋ ಸುಳ್ಳದು. ಕಷ್ಟ ಇದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಸರ್ ಬಾವುಟ ಆರ್ಸೋದು ಈ ಸರಿ ಕಾಂಗ್ರೆಸ್ ಇಲ್ಲಿ ನೋಡಿ. ಇಲ್ಲ ಇಲ್ಲ ಸರ್, ಅವತ್ತಿಂದ ಇಲ್ಲಿರೋದು ಪಾಪ ಅವ್ರು ರೋಹಿತ್ ಸುಬ್ರಹ್ಮಣ್ಯ ಇದಾರೆ, ವೆಂಕಟೇಶ್ ಮೂರ್ತಿ ಇದಾರೆ, ಅವ್ರು ಅವತ್ತಿಂದ ಒಂದು ಸ್ವಲ್ಪ ಜನಗಳಿಗೆ ಓಡಾಟ ಚೆನ್ನಾಗಿದೆ, ಹಂಗಾಗಿ ಅವ್ರನ್ನ ಸ್ವಲ್ಪ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವರದೇ ಇಲ್ಲಿರ. ಇನ್ನು ಜೆ ಡಿ ಎಸ್ ಅವ್ರು ಹೇಳ್ತಾವ್ರೆ ಸರ್ ಕುಮಾರಸ್ವಾಮಿ ಸಿ ಎಮ್ ನಮ್ಮವರು ಇಲ್ಲೂ ಗೆಲ್ತಾರೆ ಬಸವನಗುಡಿಯಲ್ಲಿ, ದಳದ ಓಟು ಇಲ್ಲೆಲ್ಲ ಜನ ಈ ಕಡೆ ಚೇಂಜ್ ಸರ್. ಹೇಳ್ತಿಲ್ವಾ ನಾನು, ಸರ್ 500 ಕೊಟ್ರೆ ಅವ್ನ ಕಡೆಗೆ, 1000 ಕೊಟ್ರೆ ಅವ್ನ ಕಡೆಗೆ, 2000 ಕೊಟ್ರೆ ನನ್ನ ಕಡೆಗೆ, ನೀವು 3000 ಕೊಟ್ರೆ ನಿನ್ನ ಕಡೆಗೆ ಜೈ ಅಂದ್ಬಿಡ್ತಾರೆ. ಹಂಗಿದೆ ಸರ್ ಜನದ ಇವತ್ತ. ಕುಮಾರಸ್ವಾಮಿ ನೋಡಿದ್ರೆ ಯಾರು ನೋಡೋದು, ಇವತ್ತು 3000 ಕೊಡ್ತೀಯ ನಿನ್ನ ಕಡೆಗೆ ಬರ್ತೀನಿ, 2000 ಕೊಡ್ತೀಯ ಅವ್ನ ಕಡೆಗೆ ಹೋಗಿ, ಈ ಥರ ಇದೆ ಸರ್ ರಾಜಕೀಯ ಇವತ್ತ. ಅಲ್ಲ ಬಸವನಗುಡಿಯಲ್ಲಿ ದುಡ್ಡೆಲ್ಲ ಮಾತಾಡಲ್ಲ ಸರ್, ಒಳ್ಳೆ ಕೆಲಸನೇ ಮಾತಾಡೋದು. ಸರ್ ಎಲ್ಲಿ ಸರ್ ನೋಡ್ತಾ ಇದ್ರಲ್ಲ ಸರ್, ನೀವು ಏನು ನೋಡ್ತಾ ಇದ್ರಲ್ಲ, ನೀವು ಒಳ್ಳೆ ಕೆಲಸ ಅಂದ್ರೆ ರೋಡ್ ಆಗಿದಾವ ಅಷ್ಟು, ಇನ್ನೇನು ಸರ್ ಮಾಡ್ತಾವ್ರು ಹೇಳಿ ಸರ್ ಹೋಗ್ಲಿ. ಕೆಲವು ಕಡೆ ಎಷ್ಟೋ ಕಡೆ ನೀರು ಬರಲ್ಲ ನೋಡಿ, ಬೇಸಿಗೆ ಕಾಲದಲ್ಲಿ ಬಂದು ನೀವು ಸ್ವಲ್ಪ ದಿನ ಹೋದ್ರೆ ಕುಡಿಯೋಕೆ ನೀರು ಇರೋಲ್ಲ ಸರ್, ಮನೆಗಳಿಲ್ಲ ಟ್ಯಾಂಕಲ್ಲಿ ನೀರು ವರ್ಷ ಅಂತಾರೆ ಗೊತ್ತರ ನಿಮಗೆ. ಐಫೈ ಏರಿಯಾ ಅಭಿವೃದ್ಧಿ ಸಿಕ್ಕಾಪಟ್ಟೆ ಅಂತಾರೆ ಬಂತು ಸರ್. ಇವಾಗ ಸದಾಶಿವ ಅಂದ್ರೆ ಐಫೈ ಸರ್, ಅಲ್ಲಿ ಕಷ್ಟ ಅಲ್ಲಿದೆ ಇಲ್ಲಿ ಕಷ್ಟ ಇಲ್ಲಿದೆ ಸರ್. ಹಂಗೆ ಹಾಗಾದ್ರೆ ಕಷ್ಟ ಇದೆ ಇಲ್ಲಿ ಫೈಟು. ಫೈಟ್ ಇದೆ ಒಟ್ಟು ಬಿ ಜೆ ಪಿನೇ ಸರ್ ಇಲ್ಲಿ ಮಾತ್ರ. ಅವತ್ತಿಂದಲ್ಲಿ ಎಲ್ಲ ನಡೀತಿರೋದು ಬಿ ಜೆ ಪಿ. ಈಗ ನೋಡ್ತಿಲ್ವ ಆಗ ಜೆ ಡಿ ಎಸ್ ಅಲ್ಲಿ ಹೋದ ಸರ್ ಯಾರು ನಿಂತ್ಕೊಂಡು ಅಲ್ಲಿ ಸೋತೋದ. ಇಲ್ಲೆಲ್ಲ ಒಳಂದ್ರೊಳಗೆ ಒಂದು ವಾರ ಚೇಂಜ್ ಆಗುತ್ತೆ ಸರ್. ಇವತ್ತು ನಾವು ದಳ ಅನ್ಬೋದು ಹೇಳೋಕ್ಕಾಗಲ್ಲ, ನಾಳೆಗೆ ಬಿ ಜೆ ಪಿ ಹೇಳೋಕ್ಕಾಗಲ್ಲ, ಇಲ್ಲಿ ಒಂದು ವಾರದೊಳಗೆ ಚೇಂಜ್ ಆಗ್ಬಿಡ್ತದೆ, ಆ ಥರ ಇರ್ತದೆ ಪೊಸಿಷನ್. ಹಾಗಾದ್ರೆ ಇಲ್ಲಿ ಈ ಕ್ಷೇತ್ರದ ಜನ ಏನು ನೋಡಿ ಓಟ್ ಹಾಕ್ತಾರೆ ಅಂತ ಅದೇ ಹೇಳ್ತಿಲ್ಲ ಸರ್ ನಾನು. ದುಡ್ಡು ಮೋದಿ ಮುಖ್ಯ ನಮ್ಗೆ, ಇಲ್ಲಿರೋ ನೋಡಿ ಓಟ್ ಹಾಕಲ್ಲ, ಮೋದಿ ನೋಡಿ ಓಟ್ ಹಾಕ್ತೀವಿ ಖಂಡಿತ. ಇಲ್ಲಿರೋದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ಇಲ್ಲಿರೋದನ್ನ ಕಂಟ್ರೋಲ್ ಮಾಡ್ಕೋಬೇಕು ಸರ್. ಪಾಪ ಅವ್ರು ಮೋದಿ ಒಬ್ಬ ರಿಯಾನ್ಸರ್ ಮಾಡಕ್ಕಾಗುತ್ತೆ ಸರ್. ಈಗ ಒಂದ್ ಮನೇಲಿ 10 ಜನ ಇದ್ದಾಗ ಒಬ್ಬರು ಮಾತು ಕೇಳಿದಾಗ ಆ ಮನೆ ಕ್ಲೀನ್ ನಡ್ಕೊಂಡು ಹೋಗೋದು. ಇಲ್ಲ ನಾನು ಒಂದ್ ಕಡೆ, ನನ್ನ ತಮ್ಮ ಒಂದ್ ಕಡೆ, ನಮ್ಮ ಅಣ್ಣ ಒಂದ್ ಕಡೆ ಹೋದಾಗ ಅದು ಮನೆಯವರ ಬರಲ್ಲ. ಈಗ ಮೋದಿ ಒಬ್ರು ಏನ್ ಮಾಡಕ್ಕಾಗುತ್ತೆ ಹೇಳಿ, ಏನು ಮಾಡಕ್ಕ, ಇಲ್ಲಿರೋದನ್ನ ಅದನ್ನ ಸರ್ ಮಾಡಿಸ್ಕೊಂಡು ಮಾಡಕ್ ಹೋದ್ರೆ ನೇರ ಪ್ರಶ್ನೆ. ಹಾಗಾದ್ರೆ ಮೋದಿ ಕೆಲಸ ಮಾಡೋರ ಇಲ್ವಾ? ಸರ್ ಮಾಡಿದಾರೆ ಸರ್, ಖಂಡಿತ ಮಾಡಿದ್ರೆ. ಎಷ್ಟೊಂದು ಬದಲಾವಣೆ ಆಗಿದೆ ಸರ್. ಖಂಡಿತ ಸರ್, ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಮೋದಿಗಂತೂ ಖಂಡಿತ ಓಟ್ ಹಾಕಿ ಹಾಕ್ತೀವಿ, ಮೋದಿ ಅಂತೂ ಓಟ್ ಹಾಕ್ತೀವಿ. ಮೋದಿ ಅವಾಗ ಅವಾಗ ಬರ್ತಾವ್ರೆ ಕರ್ನಾಟಕಕ್ಕೆ, ನೋಡ್ತಾವ್ರೆ ತುಂಬಾ ಒಳ್ಳೆ ಕೆಲಸ, ನಮ್ಗೆ ಅಭಿವೃದ್ಧಿ ಆಗುತ್ತೆ. ಸರ್ ಅಲ್ಲೇ ಕುತ್ಕೊಂಡ್ರೆ ಆಗುತ್ತೆ ಸರ್, ಎಲ್ಲ ನೋಡ್ಬೇಕು ಹೆಂಗ್ ನಡೀತಾ ಇದೆ, ಇಲ್ಲೆಲ್ಲ ನೋಡ್ಕೊಂಡು ಹೋದಾಗ ಅವ್ರಿಗೆ ಗೊತ್ತಾಗೋದು. ಈಗ ನೋಡಿ ಅವ್ರು ಬಂದಾಗ ರೋಡ್ ಮಾಡ್ತಾರೆ, ಅವ್ರು ಬರಲಿಲ್ಲ ರೋಡೇ ಮಾಡಲ್ಲ ಸರ್. ನಮಗೆ ಡೈಲಿ ಗಾಡಿ ಓಡಿಸಿ ಓಡಿಸಿ ಮುಂದೆಗಡೆ ಗುಂಡಿ ಬಿದ್ರೆ 2000 ಇಕ್ಬೇಕು ಸರ್, ಮುಂದೆಗಡೆ 3000 ಇಡ್ಬೇಕು ನಾವು. ಅವ್ರು ಬಂದಾಗ ಮಾತ್ರ ರೋಡ್ ಮಾಡ್ತಾರೆ ಅಷ್ಟೇ, ಅವ್ರು ಬರೋದಕ್ಕಿಂತ ಮುಂಚೆ ಮಾಡಿ ತೋರಿಸ್ಬೇಕು ಸರ್.
ಹಾಗಾದ್ರೆ ಪ್ರಧಾನಿ ರೋಡ್ ಮಾಡ್ಸಕ್ಕೋಸ್ಕರ ಇಲ್ಲಿವರೆಗೆ ಬರ್ಬೇಕಾ? ಇಲ್ಲ ಅಲ್ಲ ಅವ್ರ ರೋಡ್ ಆಯ್ತದಲ್ಲ, ಅವ್ರಿಂದ ನಮ್ಗೆ ರೋಡ್ ಆಯ್ತಲ್ಲ ಅಂತ ಒಂದು ಇದಿಮ್ಮಿ. ಅಷ್ಟೇ ಅವ್ರು ಬರಲಿಲ್ಲ ಅಂದ್ರೆ ಮಾಡ್ತಾರ ಸರ್ ಸರ್. ಹಂಗಾದ್ರೆ ಅವ್ರು ಕೆಲವು ಕಡೆ ರೋಡ್ ಚೆನ್ನಾಗಿದೆ, ಕೆಲವು ಕಡೆ ರೋಡ್ ಚೆನ್ನಾಗಿಲ್ಲ, ಅಷ್ಟಂತೂ ಮುಖ್ಯ. ಖಂಡಿತ ಸರ್, ಎಲ್ಲೋ ಎಲ್ಲ ಕಡೆ ಕಿತ್ತಾಕ್ಬಿಟ್ಟು ಇಲ್ಲೇ ತಾಳಿ ಸರ್, ಗಾಂಧಿ ಬಜಾರ್ಲ್ಲಿ ಎಷ್ಟೋ ತಾಳಿ ಸರ್. ಏನೋ ಮಾಡ್ಬೇಕು ಅಂದಾಗ ಚಿಕ್ಕ ದೊಡ್ಡರೆಲ್ಲ ಓಡಾಡ್ತಾ ಇರ್ತಾರೆ. ಆ ಕತ್ಲೆ ಟೈಮು ಕೆಲವೊಂದು ಕಡೆ ಅಲ್ಲಿ ನೋಡಿ ಕಲ್ಲೆಲ್ಲ ಬಿದ್ದಾವೆ. ಅಲ್ಲೂ ಇವತ್ತೆಲ್ಲ ಟ್ರಾಫಿಕ್ ಜಾಸ್ತಿ ಇದೆ. ಇವತ್ತೇನಾರು ಚಿಕ್ಕ ಏಜ್ ಆದ್ರೆ ಗಾಡಿ ಓಡಿಸಿ ಮಾತ್ರ ಕಂಟ್ರೋಲ್ ಮಾಡಕ್ ಹೋಗಿ ಕೆಳಗೆ ಬಿದ್ದು ಹೋಯ್ತಾರೆ. ಎಷ್ಟೊಂದು ಸರಿ ಆಗಿದೆ ಅಲ್ಲಿ, ಆ ಸರ್ಕಲ್ ಆಗಿದೆ, ಮಕ್ಳು ಕೂಡ ಸರ್ಕಲ್ ಆಗಿದೆ. ಒಂದ್ ಕಡೆ ರೋಡ್ ಮಾಡ ಎಲ್ಲಾ ಕಡೆ ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ಕ್ಷೇತ್ರದಲ್ಲಿ ರೋಡ್ ಬಿಟ್ಟರೆ ಬೇರೆ ಏನ್ ಸಮಸ್ಯೆ ಇಲ್ವಾ? ರೋಡ್ ಎಲ್ಲಾ ಕಡೆ ಸಮಸ್ಯೆ ಇದೆ, ಅದು ಹೇಳಕ್ ಆಗಲ್ಲ. ಅವ್ರವ್ರ ಮನೇಲಿ ಸಮಸ್ಯೆಗಳು ಇರ್ತವೆ. ಆದ್ರೆ ನಮ್ಗೆ ಏನಪ್ಪ ಆಟೋ ಡ್ರೈವರ್ಗೆ ರಸ್ತೆ ಮುಖ್ಯ. ರಸ್ತೆ ಚೆನ್ನಾಗಿತ್ತು ಅಂತಂದ್ರೆ ನಾವು ಚೆನ್ನಾಗಿರ್ತೀವಿ. ನಮ್ಗೆ ಗಾಡಿ ಪ್ರಾಬ್ಲಮ್ ಆಯ್ತವೆ, ಗ್ಯಾಸ್ ಬೆಲೆ ಜಾಸ್ತಿ, ಅದರಿಂದ ಮೆಕ್ಯಾನಿಕ್ ಐಟಮ್ಸ್ ಪಾರ್ಟ್ಸ್ಗಳೆಲ್ಲ ತುಂಬ ಕಾಸ್ಟ್ಲಿ ರಿಪೇರಿ. ಸೆಂಟ್ರಲ್ ಅಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಒಳ್ಳೇದೇನೆ, ಇನ್ನು ಒಳ್ಳೆ ಕೆಲಸನೆ ನಮ್ಗೆ. ಆ ಎರಡು ಬಂದ್ರೆ ನಮ್ಗೆ ಅಭಿವೃದ್ಧಿ ಆಯ್ತದೆ ಒಂದು ಅನ್ಸ್ಕೊಂಡಿದೀವಿ ಒಳ್ಳೇದಾಗತ್ತೆ ಅಂತ. ಈಗ ಪ್ರೆಸೆಂಟ್ ಆಗೂ ಬಿಜೆಪಿ ಸರ್ಕಾರ ಇರೋದು ಹೇಗಿದೆ ಅಭಿವೃದ್ಧಿ ಏನ್ ಅನ್ಸುತ್ತೆ? ನಾವು ಇವ್ರನ್ನ ನಾವು ಏನು ಹೇಳಕ್ ಆಗಲ್ಲ ಸರ್. ಇವ್ರು ಇಲ್ಲಿ ಬಗ್ಗೆ ಅವ್ರಿಗೆ ಈಗ ಇಲ್ಲಿ ಅವ್ರನ್ನ ನಂಬ್ತೀವಿ ಹೊರತು ಇವ್ರನ್ನ ಯಾರು ನಂಬಲ್ಲ ಸರ್. ಇವ್ರು ಯಾವಾಗ ಏನೇನ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಇವ್ರನ್ನ ಎಲ್ಲ ಸೇರ್ಕೆ ಒಗ್ಗಟ್ಟಾಗ್ಬೇಕು, ನಮ್ಮ ರಾಜ್ಯನ ಉಳಿಸ್ಬೇಕು ಅಂತ ಇವರಲ್ಲಿ ಬರ್ಬೇಕದು. ಸರಿಗ ಏನು ಹೇಳ್ತಾವ್ರೆ ಜನ ಅಂತ ಅಂದ್ರೆ, ಕಾಂಗ್ರೆಸ್ ಇಂದ ಕೂಡ ಇಲ್ಲಿ ಬಾವುಟ ಹಾರಿಸ್ತೀವಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ತೀವಿ ಅಂತಾರೆ, ನೀವೇನು ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಅವರು ಹೇಳಕ್ಕಾಗಲ್ಲ ಸರ್. ಈಗ ನೀವು ಹೇಳಿದ್ದೆ ಆಗ್ಬೇಕು ಅಂತಲ್ಲ, ಆದ್ರೆ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ, ನಮ್ಮ ಒಂದು ಅಭಿಪ್ರಾಯ ಅಂತ ಹೇಳ್ತಲ್ಲ, ಆದ್ರೂ ಕೂಡ ಅವರು 50-50 ಬಿಡಿ. ಅವರು ಆದ್ರೂ ಕಾಂಗ್ರೆಸ್ ಬಂದ್ರು ಇಬ್ರು 50-50 ಇರ್ತಾರೆ. ಸಿದ್ದರಾಮಯ್ಯ ಅರ್ಧ ತಗೋತಾರೆ, ಡಿ ಕೆ ಶಿವಕುಮಾರ್ ಅರ್ಧ ತಗೋತಾರೆ, ಅದಂತೂ ಕನ್ಫರ್ಮ್. ಮಾತ್ರ ಅವ್ರು ಬಂದ್ರು ಒಂದೇ ಸರ್ಕಾರ ನಡ್ಸಕ್ ಆಗಲ್ಲ, ಅದಂತೂ ನಿಜ. ಅಲ್ಲ ಈಗ ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿ ಅವ್ರು ಕೂಡ ರೇಸ್ ನಲ್ಲಿ ಅವ್ರಲ್ಲ, ಅವ್ರು ಹೇಳ್ತಾವ್ರು ಕುಮಾರಣ್ಣ ಸಿ ಎಂ ಅಂತ. ನೀವು ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ, ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ. ಎಲ್ಲ ಸಮ ಇದಾರೆ ಹೇಳನ್ ಜನ, ಒಬ್ಬೊಬ್ಬರು ಫುಲ್ಲು ಮೆಜಾರಿಟಿ ಬರೋದು ಸ್ವಲ್ಪ ನೋಡ್ಬೇಕು. ಆದ್ರೆ ಕೆಲವು ಜನ ನಮ್ಮಂಗೆ ಮೋದಿ ಮಕ್ಕನ ಹುಡು ಓಟ್ ಹಾಕೋರು ಇದಾರೆ. ಅದ್ ಇವ್ರು ಬೊಮ್ಮಾಯಿ ಮಕ್ಕ ನೋಡ್ಕೊಂಡು ಓಟ್ ಹಾಕೋದು ಮುಖ್ಯಕ್ಕಿಂತ ಮೋದಿ ಮಕ್ಕನ ಹುಡು ಓಟ್ ಹಾಕೋದು ಇದೆ. ಅಲ್ಲ ಈಗ ಇಲ್ಲಿ ಬಿಜೆಪಿ ಸರ್ಕಾರ ಇದೆ, ಬೊಮ್ಮಾಯಿ ಅವರು ಇದಾರೆ. ಒಂದ್ ವೇಳೆ ಮತ್ತೆ ಬಿಜೆಪಿ ಸರ್ಕಾರ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಲ್ಲಿ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ನಮ್ಗೆ ಹೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಜನ ಇದಾರಲ್ಲ, ಇಷ್ಟೊಂದ್ ಜನ ಲೀಡರ್ಗಳವ್ರೆ, ಲೀಡರ್ಗಳವ್ರೆ, ಅವ್ರವ್ರು ಫೈಟ್ ಆಗುತ್ತೆ. ಮತ್ತೆ ಅದಂತೂ ನಿಜ, ಎಲ್ಲ ನಾನಾಗ್ಬೇಕು ನಾನಾಗ್ಬೇಕು, ಇಲ್ಲ ನನ್ ಪಕ್ಷ ಬಿಟ್ಟು ಹೋಯ್ತೀನಿ ಅಂತ ಕುಂತ್ಕತ್ತಾರೆ. ಅದಂತೂ ನಾನು ಬಿಜೆಪಿ ಹೋದ್ರೆ ಮತ್ತೆ ಕಾಂಗ್ರೆಸ್ ಬರ್ತಾವ್ರಿ ಇವಾಗ ಅದರ ಈ ತರ. ಇವಾಗ ಸೋಮಣ್ಣ ತಗೊಳ್ಳಿ, ಇವಾಗ ಸೋಮಣ್ಣ ಬಿಜೆಪಿ ಇದ್ರೂ ಕಾಂಗ್ರೆಸ್ ಹೋಗ್ತೀನಿ ಅಂತ ಅವ್ರೆ. ಈ ತರ ಬಂದಾಗ ಜನಗಳು ಎಲ್ಲಿ ಯಾರಿಗೆ ಅಂತ ಗೊತ್ತಾಗ್ತಾರೆ. ಅಲ್ಲ ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ಆಮ್ ಆದ್ಮಿ ಪಾರ್ಟಿಯಲ್ಲಿ ಭಾಸ್ಕರ್ ಅವರು ನಿಂತಿದ್ರು ಎಕ್ಸ್ ಕಮಿಷನರ್, ಅವರು ಇದೀಗ ಮತ್ತೆ ಬಿಜೆಪಿಗೆ ಹೋಗ್ತಾವ್ರೆ. ಯಾಕೆ ವಾಗ್ದಾಳಿ ಮಾಡಿರ ಅಷ್ಟೆಲ್ಲ ಇವಾಗ ಇದಕ್ಕೆ ಬರ್ತಾವ್ರೆ ಅಲ್ವರ ಬಿಜೆಪಿಗೆ ಬರ್ತಾವ್ರೆ. ಆ ತರ ಅದೇ ಹೇಳ್ತು ನಾನು, ಒಳ್ಳೆ ವ್ಯಕ್ತಿನ ಆರಿಸಿ ನಾವು ಹಾಕ್ಬೇಕು ಸರ್. ಅದು ಈಗ ಒಂದ್ ವೇಳೆ ಅವರು ಪೊಲೀಸ್ ಆಗಿದ್ದವರು, ಅಧಿಕಾರಿ ಆಗಿದ್ದವರು, ಉನ್ನತ ಸ್ಥಾನದಲ್ಲಿದ್ದವರು, ಈಗ ಬಿಜೆಪಿಗೆ ಬಂದು ಟಿಕೆಟ್ ಕೊಟ್ರೆ ಏನಾದ್ರು ಈ ಕ್ಷೇತ್ರಕ್ಕೆ ಗೆಲ್ತಾರ ಸರ್? ಈಗ ಹೇಳ್ತಿಲ್ವಾ, ಗೆದ್ರೆ ಅವರಲ್ಲಿ ಬಿಡ್ಬೇಕಲ್ಲ ಸರ್. ಅವತ್ತೆಲ್ಲ ಅಷ್ಟೆಲ್ಲ ವಾಗ್ದಾಳಿ ಮಾಡಿದಾರಲ್ಲ ಸರ್ ಬಿಜೆಪಿ ಬಗ್ಗೆ, ಅವರು ನೀವೇ ನೋಡಿದಾರಲ್ವಾ, ಗೆದ್ರೆ ಅಲ್ಲಿ ಬಿಡ್ತಾರ ಅವ್ರು ಹೋಗ್ಲಿ ಬಿಡಕ್ಕೆ ಅವ್ರನ್ನ ಕೆಲ್ಸಕ್ಕೆ, ಅದು ಕಷ್ಟ ಇದೆ. ಯಾಕೆಂದ್ರೆ ಜನರು ಇವತ್ತ ಮುಟ್ಟಾಡ್ರಾಗಿಲ್ಲ, ಇನ್ ಮುಂಚೆ ಬುದ್ಧಿ ಕಲಿಬೇಕಷ್ಟೇ. ಜನಗಳು ಬುದ್ಧಿ ಕಲ್ತ್ರೆ ಸ್ವಲ್ಪ ಯಾರು ಏನ್ ಹಾಕ್ಬೇಕು ಏನಂತ ನೋಡ್ಕೊಂಡ್ರೆ ಅವಾಗ ಇವ್ರಿಗೆ ಅವಾಗ ಗೊತ್ತಾಗ ಜನರ ಲೈತೆ ನಮ್ಮಲ್ಲಿ ಭವಿಷ್ಯ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಬಸ್ಸನ್ ಗುಡಿಲ್ ಬಿಡಿಪ್ಪ, ರವಿ ಸುಬ್ರಹ್ಮಣ್ಯ ಗೆಲ್ಲದ್ ಬಿಡಿ. ಇಲ್ಲಂತೂ ಪಕ್ಕ ರವಿ ಸುಬ್ರಹ್ಮಣ್ಯ ಗೆಲ್ಲದು. ಕೆಲಸ ಮಾಡೋರ ಇಲ್ಲ, ಮಾಡ್ತಾ ಇದಾರೆ ಕೆಲವು ಕಡೆ, ಮಾಡ್ತಾ ಇದಾರೆ ಕೆಲವು ಕಡೆ, ಇನ್ನು ಎಲ್ಲ ಕಿತ್ತಾಕಿದ್ದಾರೆ ಕೆಲವು ಕಡೆ, ಮಾಡ್ತಾ ಇದಾರೆ ಮಾಡ್ತಾವ್ರೆ ಪರವಾಗಿಲ್ಲ, ಮಾಡ್ತಾ ಇದಾರೆ. ಇನ್ನು ಕಂಪ್ಲೀಟ್ ಈ ಎಲೆಕ್ಷನ್ ಮುಗಿಯೋದಕ್ಕೆಲ್ಲ ಕಂಪ್ಲೀಟ್ ಆಯ್ತವೆ. ಅಲ್ಲ ಎಲ್ಲ ಇದು ಕೆಲಸ ಎಲ್ಲ ಇದು ಎಲೆಕ್ಷನ್ ಬಂದಾಗ ಎಲ್ಲ ಏರಿಯಾದಲ್ಲೂ ಆಗ್ತವೆ. ನಿಮ್ಮ ಏರಿಯಾದಲ್ಲೂ ಎಲೆಕ್ಷನ್ ಡೆವಲಪ್ಮೆಂಟಾ ಅಥವಾ ಮುಂಚೆಯಿಂದನೂ ಡೆವಲಪ್ಮೆಂಟ್? ಇಲ್ಲ ಇಲ್ಲ ಇಲ್ಲ, ಈಗ ಇತ್ತೀಚೆಗೆ ಈಗ ಎಲೆಕ್ಷನ್ ಬರೋ ಮೂಮೆಂಟಲ್ಲಿ ಎಲ್ಲ ರೋಡ್ಗಳು, ರಸ್ತೆಗಳು, ಮೋರಿಗಳೆಲ್ಲ ಕಿತ್ತಾಕಿ ಈಗ ರೆಡಿ ಮಾಡ್ತಾರ. ಆ ತದ್ರದಲ್ಲಿ ಮಾಡ್ತಾರೋ ಏನ್ ಕೆಲಸ ಮಾಡ್ತಾರೆ, ನೀವು ಯಾವಾಗ ಹೊಂಟೋಯ್ತದೋ ಗೊತ್ತಿಲ್ಲ. ಏನೇಳಿ, ಇನ್ನು 3 ತಿಂಗಳು ಬರ್ತದೋ ಇಲ್ಲ ಎಲೆಕ್ಷನ್ ಮಾಡಿದ್ರು ಕಿತ್ತೆ ಹೋಯ್ತದೋ ಗೊತ್ತಿಲ್ಲ. ಆ ಮಟ್ಟದಲ್ಲಿ ಟಾರ್ ಹಾಕ್ತಾವ್ರೆ, ಆ ಮಟ್ಟದಲ್ಲಿ ಚೇಂಬರ್ಗಳು ರೆಡಿ ಮಾಡ್ತಾವ್ರೆ. ಅದಂತೂ ಮಳೆ ಬಂದಾಗ ತಿರುಗಿ ಮತ್ತೆ ನೀರು ತುಂಬ್ಕೊಳ್ಳೋದು ಇದ್ದೇ ಇರ್ತದೆ. ಹಾಗಾದ್ರೆ ಅಭಿವೃದ್ಧಿ ಆಗ್ತಾ ಇದೆ ನಿಮ್ ಕ್ಷೇತ್ರ, ನೀವು ನೋಡ್ದಂಗೆ ಏನಂತ ನೋಡಕ್ ಕಣ್ ಮುಂದೆ ಅಭಿವೃದ್ಧಿ ಆಗ್ತಾ ಇದೆ ನೋಡಕ್ ಕಣ್ ಮುಂದೆ, ಅದು ಎಷ್ಟು ದಿವಸ ಬಾಳಿಕೆ ಬರ್ತದೆ ಅನ್ನೋದು ಗೊತ್ತಿಲ್ಲ. ಅಲ್ಲ ಸಿಕ್ಕಾಪಟ್ಟೆ ಓದಿರೋ ಜನ ಇರೋದು ಬಸವನಗುಡಿಯಲ್ಲಿ. ಬಸವನಗುಡಿ ಅವರು ನೋಡಿ ನಮ್ಮ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರೆ. ಎಲ್ಲ ಬೆಂಗಳೂರು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನೋಡಿದಾಗ ಬಸವನಗುಡಿಗೆ ಸ್ವಲ್ಪ ಹೈ ಮೈಲೇಜ್ ಅಲ್ಲ ಈ ವಿಷಯದಲ್ಲಿ? ಇಲ್ಲ ಸರ್, ಎಲ್ಲ ಕಡೆ ಅದೇ ಸರ್, ಎಲ್ಲ ಕಡೆ ಬೆಳೆದಿದೆ ಸರ್ ಇವಾಗ. ಯಾಕೆಂದ್ರೆ ಬಸವನಗುಡಿ ಅವತ್ತು ಹಳೆಯದು, ಹಳೆದಿದ್ದಂಗೆ ಇದೆ, ಇವತ್ತು ಡೆವಲಪ್ ಅಂತ ಆಗಿದೆ ಇಲ್ಲ ಅಂತಲ್ಲ.
ಎಲ್ಲ ಕಡೆ ಎಜುಕೇಶನ್ ಇದೆ ಅಲ್ಲ ಸರ್ ಇವತ್ತ ಈಗ ಮಲ್ಲೇಶ್ವರ ಮತಗಳ ಎಂತ ಇದೆ ಸರ್ ಅದು ಮಲ್ಲೇಶ್ವರ ಟಾಪ್ ಅನ್ನ ಆಯ್ತಲ್ಲ ಸರ್ ಇವಾಗ ಅದನ್ನ ತಳ ರಾಜಾಂದ್ರಗಳ ಈಗ ಬಿಜೆಪಿ ಇಂದ ರವಿ ಸುಬ್ರಹ್ಮಣ್ಯ ಅವ್ರಿಗೆ ಹೇಳ್ತಾ ಇರೋದು ತೇಜಸ್ವಿ ಅನಂತಕುಮಾರ್ ಅವರು ಕೇಳ್ತಾ ಅವರಲ್ಲ ಟಿಕೆಟ್ ಕೊಟ್ರೆ ಗೆಲ್ತಾರ ಸರ್ ಗೆಲ್ತಾರೆ ಗೆಲ್ತಾರೆ ಅವ್ರ ಹೆಸರು ಹೇಳ್ಕೊಂಡು ಮೋದಿ ಹೆಸರು ಹೇಳ್ಕೊಂಡು ಗೆಲ್ಲರು ಇದ್ದೇ ಇರ್ತಾರೆ ಸರ್ ಇವತ್ತು ಬಿಜೆಪಿ ಅಲ್ಲೇ ಮೋದಿ ನೇರ ಫೈಟ್ ಈ ಬಿಜೆಪಿ ಅಭ್ಯರ್ಥಿಗಳಿಗೆ ಒಂದು ನೇರ ಫೈಟ್ ಅಂದ್ರೆ ಯಾರು ಕೊಡ್ಬೋದು ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳೋದು ಇಲ್ಲ ಇಲ್ಲಿ ಕಷ್ಟ ಇದೆ ಸರ್ ಇಲ್ಲಿ ಯಾರು ಬಿಜೆಪಿ ಫೈಟ್ ಮಾಡೋದು ತುಂಬಾ ಕಷ್ಟ ಇದೆ ಹೋಗಿಂದ ಬಹಳ ದಿವಸಿಂದ ಕಾಂಗ್ರೆಸ್ ಇದು ಚಂದ್ರಶೇಖರ್ ಇದ್ರಲ್ಲ ಅವ್ರಿದ್ದಾಗ ಇದ್ದಿದ್ದಷ್ಟೇ ಇದು ಬೆಂಗಳೂರು ಇಲ್ಲಿ ಬಸವನಗುಡಿ ಕ್ಷೇತ್ರ ಆಮೇಲೆ ರವಿ ಸುಬ್ರಹ್ಮಣ್ಯ ಅವ್ರು ಬಂದ ಮೇಲೆ ಇನ್ನ ಚೇಂಜ್ ಆಗೋದು ಕಷ್ಟ ಇದೆ ಚೇಂಜ್ ಅಲ್ಲಿಂದ ಚಂದ್ರಶೇಖರ್ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಕಾಂಗ್ರೆಸ್ ಇದ್ದಿದ್ದು ಒಳ್ಳೆ ಕೆಲಸ ಮಾಡಿದ್ರು ಅವಾಗ ಮತ್ತೆ ಯು ಬಿ ವೆಂಕಟೇಶ್ ಅವರ ಹೆಸರು ಕೇಳ ಬರ್ತಾ ಇದೆ ಕಾಂಗ್ರೆಸ್ ನಿಂದ ಅವರು ಫೈಟ್ ಕೊಡ್ಬೋದಾ ಸರ್ ಹೇಳಕ್ಕಾಗಲ್ಲ ಫೈಟ್ ಎಲ್ಲ ಕಡೆ ಇದ್ದೇ ಇದೆ ಅಂದ್ರೆ ಓಟ್ ಹೊತ್ಪಕ್ಕೆ ತಾನೆ ಗೊತ್ತಾಗ ಜನಗಳಿಗೆ ಇವಾಗೆಲ್ಲ ಗೊತ್ತಾಗೋದು ಜನ ಯಾರು ನೋಡಿ ಓಟ್ ಹಾಕ್ತಾರ ಮೋದಿ ನೋಡ ನೋಡಿ ಓಟ್ ಹಾಕ್ತಾರ ಇನ್ನ ಅರಮನೆ ಶಂಕರ್ ಅವರು ಜೆ ಡಿ ಎಸ್ ಅಭ್ಯರ್ಥಿ ಏನ ಸೂಪರ್ ಅಲ್ವಾ ಸರ್ ನೋಡ್ತಾರ ಸರ್ ಅವ್ರನ್ನ ಇವತ್ತೇ ಕೇಳ್ತಾ ಇರೋದು ಇವಾಗೆಲ್ಲ ಬಸ್ ಬಿಟ್ಟಿದ್ದಾರೆ ಇವಾಗ್ಲೇ ಕೇಳ್ತಾ ಇರೋದು ಅವ್ರನ್ನ ಅವ್ರು ಏನು ಅಂತ ಗೊತ್ತಿಲ್ಲ ಅವ್ರು ಏನ್ ಕೆಲಸ ಮಾಡೋರು ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಒಟ್ಟ ಜನಗಳಿಗೆ ಅಂದ್ರೆ ಸರ್ ಇವಾಗ ನಾವು ನಿಮಗೆ ಪರಿಚಯ ಇದ್ದಾಗ ಓ ನೀವು ಪರಿಚಯಪ್ಪ ನಿಮ್ಮ ಅಕ್ಕ ಪರಿಚಯ ಗುರುತು ಅಂತ ನಿಮ್ಗೆ ಓಟ್ ಹಾಕ್ತೀವಿ ಹೊರತು ಹೊಸಬ್ರಿಗೆ ಯಾರು ಓಟ್ ಆಗಲ್ಲ ಸರ್ ಅಷ್ಟೇ ವೆಂಕಟೇಶ್ ಮೂರ್ತಿ ನಾವು ಗೊತ್ತಿರೋರು ಇಲ್ಲೇ ಓಡಾಡ್ತಿದ್ರು ಅಂತ ಓಟ್ ಹಾಕ್ತಾರೆ ಹೊರತು ಅರಮನೆ ಶಂಕರಣ್ಣ ಅಂತ ಬಂದಾಗ ಅವ್ರಿಗೆ ಗೊತ್ತಿಲ್ಲ ಇವತ್ತು ಹೊಸಬ್ರು ಅವರು ಅಯ್ಯೋ ಓಟ್ ಹಾಕಿದ್ರೆ ಹೆಂಗಪ್ಪ ಏನಪ್ಪ ಅಂದ್ಕೊಂಡು ಅವ್ರು ಸ್ವಲ್ಪ ಅಲ್ಲಿಗೆ ಕೈ ಕೆಳಗೆ ಹೋಗೋದು ಮೇಲೆ ಬಂದ್ಬಿಡ್ತದೆ ಅಷ್ಟೇ ಅಲ್ಲ ಈಗ ಇದು ಬಿ ಜೆ ಪಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಬಸವನಗುಡಿ ಅಂದ್ರಲ್ಲ ಒಂದು ಮಾತು ನೇರ ಪ್ರಶ್ನೆ ಒಂದು ವೇಳೆ ಭಾಸ್ಕರ್ ರಾವ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರು ಕೊಡಲ್ಲ ಅಂತ ರವಿ ಸುಬ್ರಹ್ಮಣ್ಯ ಮುಂದೆ ಯಾರು ಇಲ್ಲ ಶಾಸಕರು ಸಿಗ್ತಾರ ಕರೋನಾ ಟೈಮಲ್ಲಿ ಹೆಲ್ಪ್ ಮಾಡಿದ್ರ ಏನ್ ಮಾಡಿದ್ರು ಸರ್ ಎಲ್ಲ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಗೆಲ್ಲ ಕೈಪುರ ಮೇಲೆಲ್ಲ ಹಂಚಿದ್ರು ಹಂಚಿದ್ರು ಅಭಿವೃದ್ಧಿ ಆಗಿದೆ ಕೊಡು ನಮಗೆ ಅಂತ ಟೈಮಲ್ಲೆಲ್ಲ ತಂದು ಕಿಟ್ಗಳು ಕೊಟ್ಟರು ಎಲ್ಲನೂ ಕೊಟ್ಟರು ರೈಸು ಅದೆಲ್ಲ ಅಕ್ಕಿ ಬೇಳೆ ಎಲ್ಲ ಥರದ ಒಂದು ಬಾಕ್ಸ್ ಟೈಪನ್ನೇ ತಂದು ಕೊಟ್ಟರು ಎಲ್ಲ ಮನೆಗೆಲ್ಲ ಎಲ್ಲ ಮಾಡಿದ್ದಾರೆ ಹಾಂ 2023 ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರು ಅವರು ರವಿ ಸುಬ್ರಹ್ಮಣ್ಯ ಸರ್ ಅವರು 90% ಅವರೇ ಸರ್ ಇಲ್ಲೆಲ್ಲ ಫೈಟ್ ಇಲ್ಲ ಅದೇ ದಿವಸ ಹೇಳ್ತಿಲ್ವ ನಾನು ಇರ್ತದೆ ಫೈಟು ಲಾಸ್ಟ್ ಲಾಸ್ಟಲ್ಲಿ 70% ಅಂತೂ ರವಿ ಸುಬ್ರಹ್ಮಣ್ಯವ್ರು ಇದ್ದೇ ಇರ್ತಾರೆ ಇನ್ನು 50% ಕಾಂಗ್ರೆಸ್ಸು ಇನ್ನು ಜೆ ಡಿ ಎಸ್ ಅಂತ ಇನ್ನು 25